ಯಾದಗಿರಿ ಪಿಎಸ್ಐ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಸಹ ವಾಗ್ದಾಳಿ ನಡೆಸಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ವಿಪಕ್ಷ ನಾಯಕ ಹೇಳಿಕೆ ಕೊಟ್ಟಿದ್ದಾರೆ. ಸಚಿವರಾಯಿತು, ಈಗ ಶಾಸಕರೇ ನೇರವಾಗಿ ಭ್ರಷ್ಟಾಚಾರಕ್ಕೆ ಇಳಿದಿದ್ದಾರೆ. ಆಗ ವಾಲ್ಮೀಕಿ ನಿಗಮದ ಅಧಿಕಾರಿ, ಈಗ ಪಿಎಸ್ಐ ಆತ್ಮಹತ್ಯೆ. ಸಿದ್ದರಾಮಯ್ಯನವರೇ, ಸಿಎಂ ಆಗಿರಲು ನಿಮಗೆ ನೈತಿಕತೆ ಇಲ್ಲ ಅಂತ ಹೇಳಿದ್ದಾರೆ. ಪಿಎಸ್ಐ ಒಬ್ಬರು ಏನು ಯಾವ ರೀತಿ ವಾಲ್ಮೀಕಿ ಹಗರಣದಲ್ಲಿ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ ನಿಷ್ಠಾವಂತ ಅಧಿಕಾರಿ, ಅದೇ ರೀತಿ ಇಲ್ಲಿ ಒಬ್ಬ ಪಿಎಸ್ಐ ಅಲ್ಲಿನ ಕಾಂಗ್ರೆಸ್ ಶಾಸಕ ಹಣ ಕೇಳಿದ್ಕೋಸ್ಕರ, ಲಂಚ ಕೇಳಿದ್ಕೋಸ್ಕರ ಇವತ್ತು ಲಂಚವನ್ನು ಕೊಡೋಕ್ಕಾಗದೆ ಅವನು ಆತ್ಮಹತ್ಯೆ ಮಾಡ್ಕೊಂಡಿರೋದು ಸಿದ್ದರಾಮಯ್ಯನ ಮುಖಕ್ಕೆ ಮಂಗಳಾರತಿ ಬೆಳಗ್ದಂಗೆ ಐತೆ. ನಾವು ಪಾದಯಾತ್ರೆ ಮಾಡ್ತಾಯಿದ್ರಿ ಇದೇ ಟೈಮಲ್ಲಿ, ಅದನ್ನು ಕೂಡ ಮತ್ತೊಂದು ಹಗರಣ ವಾಲ್ಮೀಕಿ ಥರ, ಅದನ್ನು ಒಂದು ಹಗರಣ ಆಗೋಗ್ಬಿಟ್ಟಿದೆ ದುಡ್ಡುಗೋಸ್ಕರ. ಅಂದರೆ ಕಾಂಗ್ರೆಸ್ ಅವರು ಮಿನಿಸ್ಟ್ರು ಮುಖ್ಯಮಂತ್ರಿ ಲೂಟಿ ಅಲ್ಲ, ಮಂತ್ರಿಗಳು ಲೂಟಿ, ಈಗ ಎಮ್ ಎಲ್ ಎಗಳು ಲೂಟಿ, ಕಾಂಗ್ರೆಸ್ಸಿನ ಎಮ್ ಎಲ್ ಎಗಳು ಲೂಟಿ, ಮೇಲೆಯಿಂದ ಕೆಳಗಡೆವರೆಗೂ ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.